ಪ್ರೈಮ್ ಮಿನಿಸ್ಟರ್ ಆಗಿ ಆ ಜಾಗಕ್ಕೆ ಬೇರೆ ಯಾರನ್ನು ತರಬಹುದು ಅಂತ ನೋಡಿದ್ರೆ ನಮಗೆ ನರೇಂದ್ರ ಮೋದಿ ಅವರು ಬಿಟ್ಟರೆ ಬೇರೆ ಯಾವ ಒಂದು ಫಿಗರ್ ಕೂಡ ನೆನಪಾಗ್ತಿಲ್ಲ. ನರೇಂದ್ರ ಮೋದಿ ಅವರು ನಮಗೆಲ್ಲ ಯೂತ್ ಐಕಾನ್ ಅಂತ ಸಹ ಹೇಳ್ಬೋದು. ಯಂಗ್ಸ್ಟರ್ಸ್ ಹಿಂದುತ್ವದ ಬಗ್ಗೆ ಏನಾದ್ರೂ ತಿಳ್ಕೊಂತ ಇದೀವಿ ಅಂದ್ರೆ ಅದು ಅವರಿಂದ ಅವ್ರು ಮಾಡ್ತಾರೋ ಕೆಲಸದಿಂದ ತಿಳ್ಕೊಂತ ಇದ್ದಾರೆ. ಈ ಒಂದು ರಾಮ ಜನ್ಮಭೂಮಿ ನಿನ್ನೆ ತಾನೇ ಪ್ರಾಣ ಪ್ರತಿಷ್ಠಾಪನೆ ಆಗಿದೆಯಲ್ಲ, ಅದೆಲ್ಲ ಹಿಂದೂಗಳಿಗೂ ಖುಷಿ ಪಡುವಂತ ಒಂದು ವಿಚಾರ. ಇದಕ್ಕೆ ಮುಂಚೆ ಬಂದಿರೋ ಸರ್ಕಾರ ಯಾರು ಬಡವರು ಸರ್ಕಾರ ಇತ್ತು ಅಂತ ಯಾವ್ದು ಅನಿಸ್ಲಿಲ್ವಲ್ಲ ಅಲ್ವಾ? ಬಡವರು ಸರ್ಕಾರ ಅಥವಾ ಶ್ರೀಮಂತ ಸರ್ಕಾರ ಅಂತ ಯಾವ್ದು ಇಲ್ಲ. ಹಾಗಂತ ಹೇಳ್ಬಿಟ್ಟು ಮೋದಿ ಬಂದ್ಬಿಟ್ಟು ಬಡವರನ್ನ ಶ್ರೀಮಂತರು ಮಾಡ್ತಾರೆ ಅಂತಲ್ಲ, ಇವತ್ತಿನ ದಿನ ಹಿಂದೂಗಳೇ ಹಿಂದೂತ್ವನ ವಿರೋಧ ಮಾಡ್ತಾ ಇದ್ದಾರೆ. ಇನ್ನು ಅಭಿವೃದ್ಧಿ ಕಾರ್ಯಗಳು ಈ ಗೌರ್ಮೆಂಟ್ ಇಂದ ಅದು ಕನಸು ಅಷ್ಟೇ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲ್ ಐಗೋಡ್. ಲೋಕಸಭಾ ಚುನಾವಣೆಗೆ ತಿಂಗಳುಗಳ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಈ ನಡುವೆ ಮೂಡುವಂಥ ಪ್ರಶ್ನೆ, ಮುಂದಿನ ಪ್ರಧಾನಮಂತ್ರಿ ಯಾರು ಅಂತ. ನಾನೀಗ ಸದ್ಯಕ್ಕೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿದ್ದೇನೆ. ಇಲ್ಲಿನ ಜನರನ್ನು ಮಾತಾಡಿಸ್ತಾ ಹೋಗೋಣ, ಅವರಿಗೆ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಅಂತ ಕೇಳೋಣ. ಸರ್ ನಮಸ್ತೆ. ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು ಸರ್? ಸರ್, ನಮಗೀಗ ಆಯ್ಕೆ ಅಂದರೆ ಕಣ್ಮುಂದೆ ಕಾಣಿಸ್ತಿರೋದೇ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರೇ. ಇವತ್ತು ಪ್ರೈಮ್ ಮಿನಿಸ್ಟರ್ ಅಂದರೆ ಈಗ ಯಾವುದೊಂದು ಚಿಕ್ಕ ಮಗುಗಾಗಲಿ ಪ್ರೈಮ್ ಮಿನಿಸ್ಟರ್ ಅಂದರೆ ಏನು, ಅವ್ರ ಸ್ಥಾನಮಾನ ಏನು ಅನ್ನೋದನ್ನು ಇವತ್ತು ಚಿಕ್ಕ ಮಕ್ಳಿಗೂ ಸಹ ಗೊತ್ತಿದೆ. ಅಂದರೆ ಲೈಕ್ ಪ್ರೈಮರಿ ಹೈಸ್ಕೂಲ್ ಮಕ್ಳಿಗೂ ಸಹ ಇವತ್ತಿನ ದಿವಸ ಪ್ರೈಮ್ ಮಿನಿಸ್ಟರ್ ಅಂದರೆ ಏನು, ಅವ್ರ ಕರ್ತವ್ಯಗಳೇನು ಅಂದರೆ ಅಷ್ಟು ಮಟ್ಟಿಗೆ ಫೋಕಸ್ ಆಗುವಂಥ ಒಂದು ಪರ್ಸನ್ ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಸೊ ನಮಗೆ ಆಯ್ಕೆ, ನನಗೆ ಅಲ್ಲ ಎಲ್ರಿಗೂ ಸಹ ಜನರಲ್ಲಾಗಿ ಇವಾಗ ಆಯ್ಕೆ ಇರೋದು ನಮಗೆ ಅಂದರೆ ಮನಸ್ಪೂರ್ವಕವಾಗಿ ಆಯ್ಕೆ ಮಾಡಬೇಕಂದ್ರೆ ಅವ್ರನ್ನ ಮಾತ್ರ ನಾವು ಆಯ್ಕೆ ಮಾಡ್ತೀವಿ. ನರೇಂದ್ರ ಮೋದಿ ಅವ್ರನ್ನೇ ನಾವು ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆ ಮಾಡೋಕ್ಕೆ ಇಷ್ಟಪಡ್ತೀವಿ. ಎಸ್ ಸರ್. ಸರಿ ಸರ್, ಈಗ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಲಿ ಅಂತಿದ್ದೀರಾ. ವಿರೋಧ ಪಕ್ಷವನ್ನು ಅಂದರೆ ಇವರಿಗೆ ವಿರೋಧವನ್ನು ಕಟ್ಟಿಕೊಂಡು ಈಗಾಗಲೇ INDA ಎನ್ನುವ ಮೈತ್ರಿಕೂಟವನ್ನು ಕೂಡ ಮಾಡಿಕೊಂಡಿದ್ದಾರೆ. ಅಲ್ಲಿಂದ ಕೇಳಿ ಬರ್ತಾ ಇರುವ ಹೆಸರು ರಾಹುಲ್ ಗಾಂಧಿ. ಸೊ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ಅವ್ರ ಬಗ್ಗೆ ನಮಗೇನು ಹೇಳಬೇಕಂದ್ರೆ ಎರಡು ಮೂರು ವಿಚಾರ ಕೂಡ ಗೊತ್ತಿಲ್ಲ. ಅವರು ಒಂದು ನಮ್ಮ ಇಂದಿರಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಕುಟುಂಬದವರು ಅನ್ನೋದು ಒಂದಷ್ಟು ನಾಲೆಜ್ ಅಷ್ಟೇ ಬಿಟ್ಟರೆ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅವ್ರ ಬಗ್ಗೆ ನಮಗೆ ಗೊತ್ತೇ ಇಲ್ಲ. ಯಾಕಂದರೆ ಅಂಥ ಒಂದು ಹೇಳ್ಕೊಳ್ಳೋಂಥ ಕಾರ್ಯಗಳು ಅವ್ರ ಕಡೆಯಿಂದ ಯಾವುದೇ ಒಂದು ಕಾರ್ಯಕ್ರಮಗಳು ನಮಗೆ ಅಷ್ಟು ಮಾಹಿತಿ ಕೂಡ ಇಲ್ಲ, ನಾವು ನೋಡಲೂ ಇಲ್ಲ. ಬಟ್ ನಮ್ಮ ಜನ್ರೇಷನ್ ಏನು ಇವತ್ತಿನ ದಿವಸ ಯೂತ್ ಏನು ನಾವು ಇದ್ದೀವಿ, ನಮಗೆಲ್ಲರಿಗೂ ಸಹ ಅವರೊಂದು ನರೇಂದ್ರ ಮೋದಿ ಅವರು ನಮಗೆಲ್ಲ ಯೂತ್ ಐಕಾನ್ ಅಂತಲೂ ಸಹ ಹೇಳ್ಬೋದು. ಯಾಕಂದರೆ ಅವ್ರು ಮಾಡೋ ಕೆಲಸಗಳು, ನಾವು ಏಜ್ನ ನೋಡಿಬಿಟ್ಟು ನಾವು ಅವ್ರನ್ನ ಯೂತ್ ಐಕಾನ್ ಅಂತಲ್ಲ, ಅವ್ರು ಮಾಡೋ ಕೆಲಸಗಳಿದೆಯಲ್ಲ ಆ ಕೆಲಸಗಳ ಮುಖಾಂತರ ನಮ್ಮಂಥ ಯುವಕರಿಗೆ ಪ್ರೇರಣೆ ಇದೆ. ಅವರು ಈಗ ನೋಡಿ, ಯಾವುದೇ ಒಂದು ಸಮಾಜದಲ್ಲಿ ಜನನ ಒಗ್ಗೂಡಿಸುವಂಥ ಒಂದು ಅಂದರೆ ಎಲ್ಲರನ್ನು ಸಹ ಒಗ್ಗೂಡಿಸ್ಕೊಂಡು ಒಬ್ಬ ನಾಯಕತ್ವ ಅಂದರೆ ಅವ್ರನ್ನೆಲ್ಲರೂ ಜನನ ಒಗ್ಗೂಟ್ಕೊಂಡು ತೊಗೊಂಡು ಹೋಗೋದಿದೆಯಲ್ಲ, ಅದು ಅವ್ರು ನರೇಂದ್ರ ಮೋದಿಯಲ್ಲಿದೆ. ಸಂಘಟನೆ ಕಾರ್ಯಚಕ್ರಿಗೆ ಅವ್ರದ್ದು ತುಂಬ ಚೆನ್ನಾಗಿದೆ. ಸೊ ಆಮೇಲೆ ಅವ್ರು ತೊಗೊಳ್ಳೋ ಡಿಸಿಷನ್ಗಳು ಏನೇ ಇರ್ಬೋದು, ಆಮೇಲೆ ದೇಶದ ಅಭಿವೃದ್ಧಿ ಆಗಿರ್ಬೋದು, ದೇಶದ ಆರ್ಥಿಕತೆ ಆಗಿರ್ಬೋದು, ಎಲ್ಲ ಒಂದು ರೀತಿಯಲ್ಲೂ ಸಹ ಅವ್ರು ತೊಗೊಳ್ಳೋ ಒಂದೊಂದು ಹೆಜ್ಜೆ ಸಹ ಅಥವಾ ಒಂದು ತೀರ್ಮಾನ ಸಹ ತುಂಬ ಚೆನ್ನಾಗಿರುತ್ತೆ, ಮತ್ತು ಅದಕ್ಕೆ ಜನರ ಒಂದು ಸಪೋರ್ಟ್ ಕೂಡ ಇರುತ್ತೆ. ಓಕೆ, ಈಗ ಪ್ರಸ್ತುತ ಇರುವಂತಹ NDA ಸರ್ಕಾರ ಆಗಿರ್ಬೋದು ಅಥವಾ BJPಯಿಂದ, ಅಲ್ಲಿಂದನೂ ಕೂಡ ಸಮರ್ಥ ನಾಯಕರು ಇಲ್ಲ ಅಂತೀರಾ ಈ ಪ್ರಧಾನಿ ಅಭ್ಯರ್ಥಿಯಾಗಿ? ಅಂದರೆ ಮೋದಿಯವರನ್ನು ಹೊರತುಪಡಿಸಿ ಬೇರೆ ಯಾವುದೋ ಪಕ್ಷದಲ್ಲಿ ನಮಗೆ ಈಗ ಕಾಣಿಸ್ತಿರೋದು ಪ್ರಧಾನಮಂತ್ರಿಗಳು ನಮ್ಮ ನರೇಂದ್ರ ಮೋದಿ ಅವರೊಬ್ಬರೇ ಸಹ ಇವತ್ತು ಅವರೊಬ್ಬರೇ ಇರೋದು ಅಂತ ನನ್ನ ಅನಿಸಿಕೆ ಸರ್. ನನ್ನ ಅನಿಸಿಕೆ ಅಲ್ಲ, ಸಹಜವಾಗಿ ಎಲ್ಲರ ಅನಿಸಿಕೆನೂ ಅವರೊಬ್ಬರೇ ಕಾಣಿಸ್ತಿರೋದು. ಪ್ರೈಮ್ ಮಿನಿಸ್ಟರ್ ಆಗಿ ಆ ಜಾಗಕ್ಕೆ ಬೇರೆ ಯಾರನ್ನು ತರ್ಬೋದು ಅಂತ ನೋಡಿದ್ರೆ ನಮಗೆ ಬೇರೆ ಯಾವೊಂದು ಫಿಗರ್ ಕೂಡ ನೆನಪಾಗ್ತಿಲ್ಲ. ನರೇಂದ್ರ ಮೋದಿ ಅವರು ಬಿಟ್ಟರೆ ಬೇರೆ ಯಾವೊಂದು ಆ ಜಾಗಕ್ಕೆ ಬೇರೆ ಇನ್ಯಾರು ಬರ್ಬೋದು ಬೇರೆ ಪಕ್ಷದಲ್ಲಿ ಅಂತ ನೆನಪು ಕೂಡ ಆಗ್ತಿಲ್ಲ. ನರೇಂದ್ರ ಮೋದಿ ಅವರ ಶ್ಯಾಡೋ ಅಲ್ಲಿ ಅಂದರೆ ನೆರಳಲ್ಲಿ ಅವರು ಕಳೆದು ಹೋಗಿದ್ದಾರೆ, ಏನಂತೀರ? ಇಲ್ಲ ಇಲ್ಲ ಸರ್, ಆ ರೀತಿ ಏನು ಇಲ್ಲ ಅಂತೀರ? ಇಲ್ಲ ಇಲ್ಲ. ಒಂದು ನರೇಂದ್ರ ಮೋದಿ ಅಂತ ಈಗ ಸಾಕಷ್ಟು ಬಿಂಬಿಸಿ ಎಲ್ಲ ಒಂದು ಕಡೆ ಇತರ ನಾಯಕರ ವರ್ಚಸ್ಸು ಕಮ್ಮಿ ಆಗಿದೆ ಅಂತ. ಯಾವ ಥರ ಮೋದಿ ನಾಯಕರ ವರ್ಚಸ್ಸು ಕಮ್ಮಿ ಆಗಿದೆ? ಕೆಲವೊಂದು ಸಹಜ ನೋಡಿ ಸರ್, ಏನಾಗುತ್ತೆ ವರ್ಚಸ್ ಅಂದರೆ ಈಗ ಹೇಳ್ತಾರೆ ಮೋದಿ ಅಲೆ ಆ ಥರ ಏನಿಲ್ಲ. ವ್ಯಕ್ತಿ ಯಾವ ಒಂದು ಕಾರ್ಯಕ್ರಮಗಳು ವ್ಯಕ್ತಿ ಏನು ತೊಗೊಂತಾರಲ್ಲ ಡಿಸಿಷನ್ಸು ಮತ್ತು ಅವ್ರು ಮಾಡುವಂಥ ಒಂದು ಕಾರ್ಯ ಏನಿರುತ್ತಲ್ಲ ಅದನ್ನು ಜನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅದನ್ನು ಅಬ್ಸರ್ವ್ ಮಾಡಿ ಅದನ್ನು ಇಷ್ಟ ಆದಾಗ ಅಷ್ಟೇ ಅವರನ್ನು ಜನ ಮೆಚ್ಚುಗೆ ಮಾಡ್ತಾರೆ. ಆ ಥರ ಮೆಚ್ಚುಗೆ ಪಡುವಂಥ ಒಂದಷ್ಟು ನಾಯಕರು ಯಾವ್ದನ್ನು ಕೆಲಸ ಮಾಡಿದ್ರೆ ಜನ ಅಫ್ಕೋರ್ಸ್ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಆ ರೀತಿ ಜನರಿಗೆ ಮನಸ್ಸು ಮುಟ್ಟುವಂಥ ಯಾವುದು ಕಾರ್ಯಕ್ರಮಗಳು ಬೇರೆಯವರು ಮಾಡಿಲ್ಲ ಅನಿಸುತ್ತೆ. ಅದಕ್ಕೆ ಮೋದಿ ಅವ್ರನ್ನೂ ಎಲ್ಲರೂ ಸಹ ಫಾಲೋ ಮಾಡ್ತಾ ಇದ್ದಾರೆ. ಓಕೆ, ಈಗ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಲಿ ಅಂತಿದ್ದೀರಾ, ಈಗ ಎರಡು ಅವಧಿಗೆ ಪ್ರಧಾನಿ ಆಗಿದ್ದರು, ಇನ್ನು ಮೂರನೇ ಅವಧಿಗೂ ಆದರೆ ಅವರಿಂದ ನೀವು ಬಯಸುವಂತಹ ಅಭಿವೃದ್ಧಿ ಕೆಲಸಗಳು ಯಾವುದು? ಸರ್, ಇನ್ನು ಅಧಿಕವಾಗಿ ಹೇಳಬೇಕಂದ್ರೆ ಇನ್ನೂ ಒಂದಷ್ಟು ಜನ ನಮ್ಮ ಒಂದು ಆರ್ಥಿಕತೆ ಏನು ದೇಶದ ಆರ್ಥಿಕತೆ ಇನ್ನೂ ಒಂದಷ್ಟು ಎಲ್ಲ ಬೇರೆ ದೇಶಗಳಿಗಿಂತ ನಮ್ಮ ಒಂದು ದೇಶದ ಆರ್ಥಿಕತೆ ಇನ್ನೂ ಉತ್ತುಂಗಕ್ಕೆ ಹೋಗಬೇಕು ಅಂತ ಒಂದು. ಮತ್ತು ನಮ್ಮ ಆರ್ಮಿ ಏನು ನಾವು ಸೈನಿಕರು ಅಥವಾ ನಮ್ಮ ಆರ್ಮಿ ಏನಿದೆ
ಸೊ ಅಲ್ಲಿ ಒಂದು ಆರ್ಮಿಗೆ ಇನ್ನಷ್ಟು ಸಾಕಷ್ಟು ಸಪೋರ್ಟ್ ಈಗ ಆಲ್ರೆಡಿ ಸಿಕ್ಕಿದೆ. ಇನ್ನೊಂದಷ್ಟು ಸ್ಟ್ರಾಂಗ್ ಬಲಪಡಿಸುವಂಥ ಒಂದು ಕಾರ್ಯಕ್ರಮಗಳಾಗಬೇಕು. ನಮ್ಮ ಇಂಡಿಯನ್ ಆರ್ಮಿ ತುಂಬ ಸ್ಟ್ರಾಂಗ್ ಆಗಬೇಕು, ಮತ್ತು ಎಕನಾಮಿಕಲಿ ನಮ್ಮ ಇಂಡಿಯಾ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅಂತ ಇದೆ ಅವ್ರ ಕಡೆಯಿಂದ ನಾನು ನಿರೀಕ್ಷೆ ಮಾಡ್ತೀನಿ. ಮತ್ತು ನಿರುದ್ಯೋಗ ಏನು ಇವಾಗ ಸಮಸ್ಯೆ ಎದುರಿಸ್ತಾ ಇದೆ, ಇನ್ನೊಂದಷ್ಟು ಸಮಸ್ಯೆಗಳು ಅವರು ಅದನ್ನು ಬಗೆಹರಿಸಿದ್ರೆ ಮುಂದಿನ ದಿನಗಳಲ್ಲಿ ಅವರಿಂದ ನಾವು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಒಂದು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಏನು ಹಿಂದೂ ಅಥವಾ ಹಿಂದುತ್ವ ಅಂತ ಏನಾದರೂ ಇವತ್ತಿನ ದಿನಕ್ಕೆ ಜನರ ಮನಸ್ಸಲ್ಲಿ ಅರಿವು ಮೂಡ್ತಾ ಇದೆ ಅಂದರೆ, ಅಥವಾ ನಮ್ಮಂಥ ಹಿಂದೂಗಳು ಇವತ್ತು ಅಥವಾ ಯಂಗ್ಸ್ಟರ್ಸ್ ಏನಿದೀವಲ್ಲ ನಮ್ಮಂಥ ಯಂಗ್ಸ್ಟರ್ಸ್ಗೆ ಹಿಂದುತ್ವದ ಬಗ್ಗೆ ಏನಾದರೂ ತಿಳ್ಕೊತಾ ಇದ್ದೀವಿ ಅಂದರೆ ಅದು ಅವರಿಂದ ಅವ್ರು ಮಾಡ್ತಾ ಇರೋ ಕೆಲಸದಿಂದ ತಿಳ್ಕೊತಾ ಇದ್ದೀವಿ. ಸೊ ಅವರು ನಮ್ಮ ಪ್ರಧಾನಿ ಅಂತ ಹೇಳ್ಕೊಳ್ಳೋಕ್ಕೆ ಪ್ರೌಡ್ ಫೀಲ್ ಆಗುತ್ತೆ. ಆ್ಯಂಡ್ ಅವ್ರನ್ನ ನಾವು ದೇವರ ರೂಪದಲ್ಲಿ ನೋಡ್ತಾ ಇದ್ದೀವಿ. ಈಗ ರಾಮ ಮಂದಿರ ನಿರ್ಮಾಣ ಆಗಿದೆ, ಅದರ ಏನು ಉದ್ಘಾಟನೆ ಕೂಡ ಆಯಿತು, ಪ್ರತಿಷ್ಠಾಪನೆ ಆಯಿತು. ಆದರೆ ಇದೊಂದು ರಾಜಕೀಯ ತಂತ್ರ, ಯಾಕೆಂದರೆ ಚುನಾವಣೆ ವರ್ಷ ಅದನ್ನು ಚುನಾವಣೆ ಕೆಲವೇ ತಿಂಗಳು ಇರೋ ಟೈಮಲ್ಲಿ ಇವರು ಮಾಡಿರೋದು ಮತಗಳನ್ನು ಸೆಳೆಯುವ ತಂತ್ರ ಅಂತ ಹೇಳ್ತಾರೆ. ಸರ್, ಏನೇ ತಂತ್ರ ಆಗಿದ್ರು ಸಹ ಜನಕ್ಕೆ ಒಳ್ಳೇದಾಗಿದೆ ಹಿಂದುತ್ವಕ್ಕೆ. ಈಗ ಅದನ್ನು ಏನೋ ಒಳ್ಳೇದು ಮಾಡಿದ ತಕ್ಷಣ ಅದೇನೋ ಹೇಳ್ತಾರಲ್ಲ, ಕಾಗೆ ಬಂದು ರೆಮ್ಮೆ ಮೇಲೆ ಕುತ್ಕೊಳ್ಳೋದಕ್ಕೋ ಅಲ್ಲಿರೋ ಕಾಯಿ ಕೆಳಗಡೆ ಬೀಳೋದಕ್ಕೋ ಅನ್ನೋದಕ್ಕೆ ಅವರು ಅದು ಸಮಯ ಏನು ನಾವು ಹೇಳಿದ ತಕ್ಷಣ ರಾಮ ಜನ್ಮಭೂಮಿ ಆಗಲಿಲ್ಲ, 500 ವರ್ಷಗಳ ಒಂದು ಸಮಸ್ಯೆನ ಅವ್ರು ಬಗೆಹರಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವ್ರದ್ದೇ ಆದಂಥ ಒಂದು ತಯಾರಿಗಳಿರುತ್ತೆ. ಅದು ಈ ಟೈಮಲ್ಲಿ ಆಗಿದೆ ಅಷ್ಟೇ, ಪೂರ್ಣ ಆಗೋದಕ್ಕೆ ಇಷ್ಟು ಅವಧಿಗಳು ತೊಗೊಂಡಿದೆ. ಅದಕ್ಕೆ ಇವಾಗ ಎಲೆಕ್ಷನ್ ಬಂದಿರೋದ್ರಿಂದ ಅದನ್ನು ನಾವು ಲಿಂಕ್ ಮಾಡೋದು ತಪ್ಪು. ಬಟ್ ಏನೇ ಆಗಿದ್ರು ಸಹ ಹಿಂದುತ್ವಕ್ಕೆ ಅಥವಾ ಹಿಂದೂಗಳಿಗೆ ಒಳ್ಳೇದೇ ಆಗಿದೆ, ಒಳ್ಳೇದನ್ನು ಮಾಡಿದ್ದನ್ನು ನಾವು ಯಾವುದಕ್ಕೂ ಲಿಂಕ್ ಮಾಡೋದು ಬೇಡ. ಎಲ್ಲರೂ ಖುಷಿಯಾಗಿದ್ದೀವಿ. ಈ ಒಂದು ರಾಮ ಜನ್ಮಭೂಮಿ ಏನು ಇವತ್ತು ನಿನ್ನೆ ತಾನೇ ಪ್ರಾಣ ಪ್ರತಿಷ್ಠಾಪನೆ ಆಗಿದೆಯಲ್ಲ, ಅದೆಲ್ಲ ಹಿಂದೂಗಳಿಗೂ ದೇಶದಾದ್ಯಂತ ಎಲ್ಲರೂ ಖುಷಿ ಪಡುವಂಥ ಒಂದು ವಿಚಾರ. ಕೋಇನ್ಸಿಡೆನ್ಸ್ ಆಗಿರ್ಬೋದು ಅಥವಾ ಕಾಕತಾಳೀಯವಾಗಿರ್ಬೋದು, ಆದರೂ ಕೂಡ ಚುನಾವಣೆ ಸಮಯದಲ್ಲಿ ಹತ್ತಿರ ಇರೋ ಟೈಮಲ್ಲಿ ಮಾಡಿರೋದು ಬಿಜೆಪಿಗೆ ಪ್ಲಸ್ ಆಗುತ್ತೆ ಅಲ್ವಾ? ಖಂಡಿತ ಸರ್, ಖಂಡಿತ ಪ್ಲಸ್ ಆಗುತ್ತೆ. ಹೌದು, ಮತ್ತು ಜನರಿಗೆ ಇವಾಗ ಅಂಥ ಒಂದು ನಾಯಕರು ಬೇಕು, ಈ ರೀತಿ ಡಿಸಿಷನ್ಗಳು ಇನ್ನೂ ಮುಂದೆ ತೊಗೊಳ್ಳೋದಿದೆ, ತೊಗೊತಾರೆ ಅಂತ ನಮಗೂ ಕೂಡ ಅವ್ರ ಮೇಲೆ ಭರವಸೆ ಇದೆ. ಇನ್ನು ಈ ರೀತಿ ಸಾಕಷ್ಟು ಬದಲಾವಣೆಗಳು ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಆಗುತ್ತೆ ಅಂತ ನಾವು ನಿರೀಕ್ಷೆ ಪಡ್ತಾ ಇದ್ದೀವಿ. ಅದು ಮೋದಿ ಅವ್ರ ಕಡೆಯಿಂದ ಆಗುತ್ತೆ, ಮತ್ತು ಅವರೊಬ್ಬರು ಕೈಲೇ ಆಗೋದು ಸಹ. ಅಭಿವೃದ್ಧಿ ಕೆಲಸಗಳನ್ನು ಹೊರತುಪಡಿಸಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಇರುವಂಥ ಮೇನ್ ಒಂದು ದೊಡ್ಡ ಕಪ್ಪು ಚುಕ್ಕೆ ಅಂತಂದರೆ ಅದು ಇದೊಂದು ಜಾತ್ಯತೀತ ಸರ್ಕಾರ ಅಲ್ಲ, ಕೋಮುವಾದಿ ಸರ್ಕಾರ ಅನ್ನೋದು. ಏನು ಹೇಳ್ತೀರಾ ಸರ್? ನೋಡಿ, ಒಂದು ಪರ ವಿರೋಧ ಅನ್ನೋದು ಸಹಜವಾಗಿ ಬರುತ್ತೆ. ಒಂದು ಒಳ್ಳೇದಿದ್ರೆ ಕೆಟ್ಟದ್ದು ಜನ ಕಮೆಂಟ್ ಮಾಡೇ ಮಾಡ್ತಾರೆ, ಅದು ನಾವು ಮಾಡಲಿ ನೀವು ಮಾಡಲಿ ಒಳ್ಳೇದು ಯಾರೇ ಮಾಡಿದ್ರು ಕೂಡ 4 ಜನ ಕೆಟ್ಟದ್ದು ಸಹಜವಾಗಿ ಹೇಳ್ತಾರೆ. ಸೊ ಅದರಲ್ಲಿ ನಾವು ತೀರಾ ಕೆಟ್ಟದ್ದು ಯಾವುದು ಅಂತ ತೊಗೊಳ್ಳೋದಕ್ಕಿಂತ ಒಳ್ಳೇದನ್ನು ಅಕ್ಸೆಪ್ಟ್ ಮಾಡೋದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಓಕೆ, ಸೊ ಹಾಗೆಯೇ ಇದೊಂದು ಬಡವ್ರ ಪರ ಸರ್ಕಾರ ಅಲ್ಲ, ಶ್ರೀಮಂತರ ಪರ ಸರ್ಕಾರ, ಅಂಬಾನಿ ಅದಾನಿ ಅಂತವ್ರಿಗೆ ಮಾತ್ರ ಅಂತ. ಆ ರೀತಿ ನಮ್ಗೆ ಅನಿಸಿಲ್ಲ ಸರ್, ಇದು ಬಡವರದ್ದು ಅಥವಾ ಶ್ರೀಮಂತರ ಅಂತ. ಆದರೆ ಇದಕ್ಕೆ ಮುಂಚೆ ಬಂದಿರೋ ಸರ್ಕಾರ ಯಾರ್ದು ಬಡವರ ಸರ್ಕಾರ ಇತ್ತು ಅಂತ ಯಾವುದು ಅನಿಸ್ಲಿಲ್ವಲ್ಲ? ಇದಕ್ಕೆ ಮುಂಚೆ ತಾನೇ ಬಂದಿದ್ದು ಯಾವುದೇ ಒಂದು ಗೌರ್ಮೆಂಟು ಬಡವರ ಪರವಾಗಿ ಅಂದರೆ ಯಾವುದು ಬಡವರು ಬಡವರಾಗಿ ಉಳ್ಕೊಂಡಿದ್ದಾರೆ ಅಲ್ಲ, ಯಾರು ಶ್ರೀಮಂತರಾಗಲಿಲ್ವಲ್ಲ ಅಲ್ವಾ? ಬಡವರ ಸರ್ಕಾರ ಅಥವಾ ಶ್ರೀಮಂತರ ಸರ್ಕಾರ ಅಂತ ಯಾವುದೂ ಇಲ್ಲ. ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಅಂದಾಗ ಸ್ವಲ್ಪ ನಿಧಾನಕ್ಕೆ ಆಗುತ್ತೆ, ಮತ್ತು ಇವರು ಈ ಸರ್ಕಾರದಲ್ಲಿ ಅಥವಾ ಮೋದಿ ಅವರ ನೇತೃತ್ವದಲ್ಲಿ ಅಭಿವೃದ್ಧಿ ಆಗ್ತಿದೆ ಸರ್. ಅದು ನಾನಲ್ಲ, ಎಲ್ರಿಗೂ ಗೊತ್ತು. ಸೊ ನಿಮಗೂ ಗೊತ್ತು, ನಮ್ಮ ಸಹಕಾರಿಗಳು, ನಮ್ಮ ಸಹಾಯಕರು, ಮತ್ತು ನಮ್ಮ ಫ್ರೆಂಡ್ಸ್ ಎಲ್ರಿಗೂ ಗೊತ್ತಿದೆ. ಇನ್ನೂ ಮುಂದಿನ ದಿನಗಳು ಇನ್ನೂ ಅಭಿವೃದ್ಧಿ ಆಗುತ್ತೆ. ಈಗ ಬಡವರ ಸರ್ಕಾರ ಅಥವಾ ಶ್ರೀಮಂತರ ಸರ್ಕಾರ ಅಂತ ಯಾವುದೂ ಇಲ್ಲ. ನನಗೆ ಗೊತ್ತಿರೋಂಗೆ ಬಡವರು ಬಡವರಾಗೇ ಇದ್ದಾರೆ. ಈಗ ಇಷ್ಟು ಇದಕ್ಕೆ ಮುಂಚೆ ಇದ್ದಿದ್ದು ಯಾವುದೇ ಸರ್ಕಾರ ಶ್ರೀಮಂತರು ಮಾಡಲಿಲ್ಲ ಬಡವ್ರನ್ನ, ಅವ್ರು ಬಡವರಾಗೇ ಉಳ್ಕೊಂಡಿದ್ದಾರೆ. ಹಾಗಂತ ಹೇಳ್ಬಿಟ್ಟು ಮೋದಿ ಬಂದುಬಿಟ್ಟು ಬಡವ್ರನ್ನ ಶ್ರೀಮಂತರು ಮಾಡ್ತಾರೆ ಅಂತಲ್ಲ, ಅದು ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಮಾಡ್ತಾರೆ. ಅದಕ್ಕೆ ಟೈಮ್ ಬೇಕು, ಏನೋ ಒಂದು ಜಾದು ಅಲ್ಲ ಅಥವಾ ಯಾವುದೋ ಮಾಯಾಮಂತ್ರ ಮಾಡೋಕ್ಕಾಗಲ್ಲ. ಬಡವರು ಶ್ರೀಮಂತರಾಗಲಿ ಅಂದರೆ ಅದಕ್ಕೊಂದು ಟೈಮ್ ಹಿಡಿಯುತ್ತೆ, ಮತ್ತು ಅದು ಬೇಸಿಕ್ಲಿ ಏನು ಒಂದು ತಳಮಟ್ಟದಿಂದ ಒಂದು ಅದಕ್ಕೆ ಅಂತ ಒಂದು ಪ್ಲ್ಯಾನಿಂಗಲ್ಲಿರುತ್ತೆ, ಅದು ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಸಹಜವಾಗಿ ಅದಾಗತ್ತೆ ಅಂತ ಒಂದು ಭರವಸೆ. ಓಕೆ, ಈಗ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಲಿ ಅಂತಿದ್ದೀರಾ, ಈಗ ಒಂದು ಕೋಮುವಾದಿತ್ವ ಅಥವಾ ಏನೋ ಒಂದು ಇದೆ ಅಲ್ಲ, ಈಗೇನು ಹಣೆಪಟ್ಟಿ ಇದೆಯಲ್ಲ, ಅದು ಕಳಚುತ್ತೆ ಅಂತ ಅನಿಸುತ್ತಾ ಮುಂದಿನ ದಿನಗಳಲ್ಲಿ ಅಥವಾ ಹೆಚ್ಚಿಗೆ ಆಗುತ್ತೆ ಅನಿಸುತ್ತಾ? ಇಲ್ಲ ಸರ್, ಈಗ ಕೋಮುವಾದಿ ಅಂತ ಏನಕ್ಕೆ ಅವ್ರಿಗೆ ಒಂದು ಈ ರೀತಿ ಒಂದು ಈ ಗೌರ್ಮೆಂಟ್ಗೆ ಈ ಥರ ಬಂದಿದೆ ಅಂತ ಹೇಳಿದ್ರೆ, ಸಹಜವಾಗಿ ಹಿಂದುತ್ವ ಅಥವಾ ಹಿಂದೂಗಳು ಏನು ಎಚ್ಚೆತ್ಕೊತಾ ಇದ್ದಾರಲ್ಲ, ಅದನ್ನು ಒಂದಷ್ಟು ಜನ ವಿರೋಧವಾಗಿ ಅದನ್ನು ವಿರೋಧಿಸ್ತಾ ಇದ್ದಾರೆ, ಅದರಿಂದ ಅದಕ್ಕೆ ಒಂದು ಕೋಮುವಾದಂತ ಬಿಂಬಿಸ್ತಾ ಇದ್ದಾರೆ ಅಷ್ಟೇ. ಬಟ್ ಮುಂದಿನ ದಿನಗಳಲ್ಲಿ ಇದನ್ನ ಎಲ್ಲರೂ ಜನ ಅಕ್ಸೆಪ್ಟ್ ಮಾಡ್ತಾರೆ. ಯಾರೆಲ್ಲ ಇವತ್ತಿನ ದಿನ ಹಿಂದೂಗಳೇ ಹಿಂದುತ್ವನ ವಿರೋಧ ಮಾಡ್ತಾ ಇದ್ದಾರೆ ಇವತ್ತು, ಬಟ್ ಮುಂದಿನ ದಿನಗಳಲ್ಲಿ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಎಲ್ಲರೂ ಸಹ ಸಂಪೂರ್ಣವಾಗಿ ಒಂದು ಒಳ್ಳೆ ಬೆಂಬಲವನ್ನು ಸೂಚಿಸ್ತಾರೆ ಅಂತ ಒಂದು ಭರವಸೆ ಇದೆ. ಮತ್ತು ಈ ಕೋಮುವಾದ ಅನ್ನೋದನ್ನು ಇನ್ನು ಸ್ವಲ್ಪ ದಿನಗಳಲ್ಲಿ ಆ ರೀತಿ ಯಾವುದು ಸಮಸ್ಯೆಗಳು ಅಥವಾ ಕೋಮುವಾದ ಅಥವಾ ಕೋಮುವಾದಿ ಅಂತ ಅನ್ನೋ ಒಂದು ಏನೀಗ ಹೆಸರುಗಳು ಬರ್ತಾ ಇದೆಯಲ್ಲ, ಅದೆಲ್ಲ ಮುಂದಿನ ದಿನಗಳಲ್ಲಿ ಇರಲ್ಲ ಅಂತ ಒಂದು ಅಭಿಪ್ರಾಯ ಇದೆ. ನಿಮ್ದು ಇದೇ ಕ್ಷೇತ್ರನ ಬೆಂಗಳೂರು ಉತ್ತರ? ನಮ್ಮದು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ. ಓಕೆ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಸೇರುತ್ತಾ? ಗಾಂಧಿನಗರ, ಗಾಂಧಿನಗರ ನಾರ್ತಿಗೆ ಬರುತ್ತೆ. ನಾರ್ತ್ ಅಲ್ವಾ? ಎಸ್. ಈಗ ಬೆಂಗಳೂರು ಉತ್ತರಕ್ಕೆ ಡಿ ವಿ ಸದಾನಂದ ಗೌಡರು ಸಂಸದರಾಗಿದ್ದಾರೆ ಲೋಕಸಭೆಗೆ,
ಅವರೇ ಮುಂದುವರಿಬೇಕು ಅನ್ಸುತ್ತೆ ಅಥವಾ ಚೇಂಜ್ ಆಗ್ಬೇಕು ಅನ್ಸುತ್ತೆ? ಮೋಹನ್ ಅವರು ಇದ್ದಾರೆ. ಪಿಸಿ ಮೋಹನ್ ಅಂದ್ರೆ ನಿಮ್ದು ಓಕೆ ಓಕೆ ಡಿವೈಡ್ ಆಗುತ್ತೆ, ಗಾಂಧಿನಗರ ಎರಡು ಆಗುತ್ತೆ. ಈಗ ನಿಮ್ಮ ಕ್ಷೇತ್ರಕ್ಕೆ ಸೇರಿದಂಗೆ ಅಲ್ಲಿನ ಎಂ ಪಿ ಯಾರು ಅಂತ? ಸರ್, ನಮ್ಮ ಕ್ಷೇತ್ರದ ಎಂ ಪಿ ಬಂದು ಈಗ ಪಿ ಸಿ ಮೋಹನ್ ಅವರು ಇದ್ದಾರೆ. ಬೆಂಗಳೂರು, ಬೆಂಗಳೂರು ಸೆಂಟ್ರಲ್ ಬರ್ತಾರೆ, ಬೆಂಗಳೂರು ಸೆಂಟ್ರಲ್ ಎಂ ಪಿ ಪಿ ಸಿ ಮೋಹನ್ ಅವರು ಇದ್ದಾರೆ. ಸೊ ಇನ್ ಮುಂದಿನ ಇದರಲ್ಲೂ ಕೂಡ ಅವರೇ ಎಂ ಪಿ ಆಗ್ತಾರೆ ಅಂತ ಒಂದು ಭರವಸೆ ಸರ್. ಓಕೆ, ಈಗ ಅವರ ಕಾರ್ಯವೈಖರಿ ಬಗ್ಗೆ, ಅಂದರೆ ಕ್ಷೇತ್ರದ ಕಡೆ ಬರ್ತಾರ, ಅಂದರೆ ಕೆಲಸಗಳನ್ನು ಕರೆಕ್ಟಾಗಿ ಮಾಡಿಸ್ತಾರೆ ಅಂತಾರ? ಹೇಗೆ ಬರ್ತಾ ಇದ್ದಾರೆ ಸರ್ ಕ್ಷೇತ್ರದಲ್ಲಿ? ಈಗ ಮುಂಚಿನ ದಿನಗಳಿಗಿಂತ ಈಗಿನ ಒಂದು ಪರಿಸ್ಥಿತಿಯಲ್ಲಿ ತುಂಬ ಚೆನ್ನಾಗಿ ಓಡಾಡ್ತಿದ್ದಾರೆ. ಮತ್ತು ಈ ಕೋವಿಡ್ ಟೈಮ್ ಅಂತ ಸಹ ಟೈಮಲ್ಲೂ ಕೂಡ ಸಹ ತುಂಬ ಅವ್ರು ಆ್ಯಕ್ಟಿವ್ ಆಗಿದ್ದರು. ಸೊ ಮತ್ತು ಜನಗಳಿಗೆ ಸಂಪರ್ಕ ನೇರವಾಗಿ ಸಿಗ್ತಾ ಇದ್ದಾರೆ, ನೇರವಾಗಿ ಸಂಪರ್ಕ ಇದ್ದಾರೆ. ಒನ್ ಟು ಒನ್ ನಾವು ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಆ ಒಂದು ಏನು ಲೋಕಾಲಿಟಿ ಪೀಪಲ್ಸ್ ಇರ್ತಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಡೈರೆಕ್ಟಾಗಿ ಸಿಗ್ತಾರೆ. ಮತ್ತು ಅವ್ರ ಅವೈಲೇಬಿಲಿಟಿ ನಮಗೆ ಎಲ್ರಿಗೂ ಚೆನ್ನಾಗಿ ಸಿಗ್ತಾ ಇರೋದ್ರಿಂದ ನಮ್ದು ಏನೇ ಸಮಸ್ಯೆಗಳಿದ್ರು ಸಹ ಅವ್ರಿಗೆ ನಾವು ಹೇಳ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಮತ್ತು ಅದಕ್ಕೆ ಇಮ್ಮಿಡಿಯೇಟ್ ಅವ್ರು ಸ್ಪಂದಿಸ್ತಾರೆ ಕೂಡ. ಓಕೆ, ಫೈನ್. ಈಗ ಪ್ರಸ್ತುತ ರಾಜ್ಯ ಸರ್ಕಾರ ಏನಿದೆ ಅದ್ರ ವಿಚಾರವಾಗಿ ಏನು ಹೇಳ್ತಾರೆ? ಸರಿ, ಈಗ ಸ್ಟೇಟ್ ಗೌರ್ಮೆಂಟ್ ಏನಾಗಿದೆ ಅಂತ ಹೇಳಿದ್ರೆ, ಈಗ ನೀವೇ ನೋಡ್ದಂಗೆ ಜನಕ್ಕೆ ಎಲ್ಲರಿಗೂ ಏನವರು ಫ್ರೀ ಕೊಟ್ಟಿದ್ದಾರೆ ನಿಜ, ಬಟ್ ಆ ಫ್ರೀ ಅನ್ನೋದನ್ನು ಅವರು ಯಾವುದಾದ್ರು ಒಂದು ಎಜುಕೇಷನ್ಗೋ ಅಥವಾ ಹೆಲ್ತ್ಗೋ ಅಥವಾ ಇನ್ಯಾವುದೋ ಮೆಡಿಷನ್ಸ್ಗೆ ಈ ರೀತಿಯಾದನ ಒಂದು ಕೆಲಸ ಮಾಡಿದರೆ ತುಂಬ ಅದನ್ನು ವೆಲ್ಕಮ್ ಮಾಡ್ಬೋದಿತ್ತು. ಬಟ್ ಈಗ ಇವ್ರು ಕೊಟ್ಟಿರೋವಂಥ ಒಂದು ಬಸ್ ಟಿಕೆಟಲ್ಲಿ ಏನು ಫ್ರೀ ಇದೆ, ಮತ್ತು ಅಥವಾ ಎಜುಕೇಷನ್ ಆಗಿರೋರಿಗೆ ಅವ್ರಿಗೆ ಏನು ಫೀಸ್ ಅಂತ ಅಮ್ಮಿನ ಒಂದು ಅಮೌಂಟ್ ಕೊಡ್ತಾ ಇದಾರಲ್ಲ 3,000 ಒಂದೂವರೆ ಸಾವಿರ ಅಲ್ಲ, ಅದು ಎಲ್ಲೋ ಒಂದು ಕಡೆ ನಿಜವಾಗ್ಲೂ ಅಮೌಂಟ್ ನೀಡಿರೋರಿಗೆ ಅದು ಒಳ್ಳೇದಕ್ಕೆ ಉಪಯೋಗ ಆಗುತ್ತೆ ನಿಜ. ಹಾಗೇ ಅಮೌಂಟು ನೀಡಿಲ್ಲದೆ ಇರೋರಿಗೆ ಅಥವಾ ಅವಶ್ಯಕತೆ ಇಲ್ಲದೆ ಇರೋರಿಗೆ ಅದು ಎಕ್ಸ್ಟ್ರಾ ಅಮೌಂಟ್ ಬಂದಾಗ ಅದೆಲ್ಲೋ ಒಂದು ಒಳ್ಳೇದಕ್ಕಿಂತ ಕೆಟ್ಟದಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಸರ್. ಓಕೆ, ಸೊ ಒಟ್ಟಾರೆಯಾಗಿ ಇದು ಈ ಯೋಜನೆಗಳು ಜನಕ್ಕೆ ಅನುಕೂಲ ಇದೆ ಅಂತೀರಾ ಇಲ್ಲ ಅಂತೀರಾ? ಅಂದರೆ 50-50 ಸರ್, ಯಾರಿಗೂ 50-50 ಅಂತ ಹೇಳ್ಬೋದು ಅಷ್ಟೇ. ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಗ್ತಿದೆಯಾ ಈ ಒಂದು ಯೋಜನೆಗಳಿಂದ? ಖಂಡಿತವಾಗ್ಲೂ ಆಗ್ತಿದೆ ಸರ್. ಯಾವುದೇ ಒಂದು ಡೆವಲಪ್ಮೆಂಟ್ಸ್ ಇಲ್ಲ, ಎಲ್ಲೂ ಫಂಡ್ಸ್ ಇಲ್ಲ. ಈಗ ನೋಡ್ಬೋದು ನೀವು, ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಅವ್ರ ಹತ್ರ ಫಂಡ್ಸ್ ಇಲ್ಲ. ರೀಸನ್ ಏನಂದರೆ ಎಲ್ರಿಗೂ ಗೊತ್ತು, ಅವ್ರಿಗೆ ಇವಾಗ ಬರ್ತಿರೋ ದುಡ್ಡು ರೆವಿನ್ಯೂನೇ ಅವ್ರಿಗೆ ಸಾಲ್ತಾ ಇಲ್ಲ. ಈಗ ಕೊಡ್ತಾ ಇರೋಂಥ ಒಂದಷ್ಟು ಏನು ಭಾಗ್ಯಗಳಿದೆ, ಫ್ರೀ ಆಫರ್ಸ್, ಅದಕ್ಕೆ ಅವ್ರಿಗೆ ಫಂಡ್ ಕಲೆಕ್ಟ್ ಮಾಡೋಕ್ಕಾಗ್ತಿಲ್ಲ. ಇನ್ನು ಅಭಿವೃದ್ಧಿ ಕಾರ್ಯಗಳು ಈ ಗೌರ್ಮೆಂಟಿಂದ ಅದು ಕನಸು ಅಷ್ಟೇ. ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿರೋದು ಲೋಕಸಭಾ ಚುನಾವಣೆಗಾಗಿ ಸರ್, ಅದು ಒಂದು ಸಹಜವಾಗಿ ರಾಜಕೀಯ ಸ್ಟ್ಯಾಟಿಸ್ಟಿಕ್ ಅಷ್ಟೇ ಅದು. ಸೊ ಅವರು ಒಂದು ಏನೋ ಒಂದು ಒಳಗಡೆ ಒಂದು ಒಪ್ಪಂದಗಳು ಮಾಡ್ಕೊಂಡಿದ್ದಾರೆ. ಸೊ ಅದು ಒಳ್ಳೆಯದೇ ಅಂತ ನನ್ನ ಅನಿಸಿಕೆ ಸರ್. ಯಾಕಂದರೆ ಈಗ ಒಂದು ಒಳ್ಳೆಯದಕ್ಕೆ ಇನ್ನೊಬ್ಬರು ಒಳ್ಳೆಯದು ಅಂತ ಬಂದಿದ್ದಾರೆ, ಅದನ್ನು ಅವರು ಬಿ ಜೆ ಪಿಯವರು ಸ್ವಾಗತ ಮಾಡಿದ್ದಾರೆ ಅಷ್ಟೇ. ಈಗ ಒಂದು ಒಳ್ಳೆಯ ಸರ್ಕಾರ ಅಥವಾ ಒಂದು ಒಳ್ಳೆಯ ವ್ಯಕ್ತಿನ ನಾವು ಇವ್ರ ವ್ಯಕ್ತಿ ಸಹಾಯ ಅಥವಾ ಇವರ ಒಂದು ವ್ಯಕ್ತಿಯ ಒಂದು ಸಂಬಂಧ ಚೆನ್ನಾಗಿರುತ್ತೆ ಅಂತೇಳಿ ಅವರು ಬಂದಿದ್ದಾರೆ, ಅದನ್ನ ಇವರು ಸ್ವಾಗತ ಮಾಡ್ಕೊಂಡು ಎರಡು ಇಬ್ಬರು ಜನ ಒಟ್ಟಿಗೆ ಆಗಿದ್ದಾರೆ ಸರ್. ಅಷ್ಟೇ, ಎರಡು ಪಕ್ಷಗಳು ಒಟ್ಟಿಗೆ ಆಗಿದೆ. ಆಡಳಿತ ಪಕ್ಷ ಹೇಗೆ ಮುಖ್ಯನೋ ಅಷ್ಟೇ ವಿರೋಧ ಪಕ್ಷವೂ ಕೂಡ ಮುಖ್ಯ. ಆ ನಿಟ್ಟಿನಲ್ಲಿ ಬಿ ಜೆ ಪಿಯ ಕಾರ್ಯ ಹೇಗಿದೆ ಅಂತೀರಾ, ಮೆಚ್ಚುಗೆ ಇದೆಯಾ ನಿಮ್ಮದು ಹೇಗೆ ಸರ್? ಈಗ ರಾಜ್ಯದ ನಮ್ಮ ಏನು ವಿಜೇಂದ್ರ ಸರ್ ಇದ್ದಾರಲ್ಲ, ಈಗ ಅವರು ಆ ಪೋಸ್ಟನ್ನು ತೊಗೊಂಡಾದ್ಮೇಲೆ ಈಗ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ. ಮತ್ತು ಇನ್ನೊಂದಷ್ಟು ಮುಂದಿನ ದಿನಗಳಲ್ಲಿ ಅವರು ಇನ್ನೊಂದಷ್ಟು ಯಾವುದಾದ್ರೂ ಒಂದು ವಿರೋಧ ಪಕ್ಷವಾಗಿ ಆ ಒಂದು ಸ್ಥಾನಮಾನ ವಿರೋಧ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಅವ್ರು ಇನ್ನೊಂದಷ್ಟು ಪವರ್ ತುಂಬಬೇಕು ಅಥವಾ ಅದಕ್ಕೆ ಇನ್ನೊಂದಷ್ಟು ಆ್ಯಕ್ಟಿವ್ ಆಗಬೇಕು ಅನ್ನೋದು ನಮ್ಮೊಂದು ಅನಿಸಿಕೆ ಸರ್. ಓಕೆ, ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ, ಈ ನಿಟ್ಟಿನಲ್ಲಿ ಯುವ ಮತದಾರರು ಮತ್ತು ಎಲ್ಲ ಮತದಾರರು ಕೂಡ ಯಾವ ರೀತಿ ಒಂದು ಉತ್ತಮ ಹಾದಿಯಲ್ಲಿ ಮತದಾನ ಮಾಡಬೇಕು ಅಂತ ನಿಮ್ಮ ಪ್ರಕಾರ? ಸರ್, ನಾನು ಹೇಳೋದೇನೆಂದರೆ ನನ್ನ ಕಡೆಯಿಂದ ಒಂದು ಮೆಸೇಜ್ ಪರ್ಸ್ನಲ್ ಅಂದರೆ, ಯಾವುದೇ ಒಂದು ವಿಚಾರವಾಗಲಿ ನಾವು ವೋಟ್ ಮಾಡುವಾಗ ನಮ್ಮ ಒಂದು ಮುಂದಿನ ಭವಿಷ್ಯಕ್ಕೆ ಅಥವಾ ನಮ್ಮ ಮುಂದಿನ ದಿನಗಳಲ್ಲಿ ಬರುವಂಥ ನಮ್ಮಿಂದ ಇರೋಂಥ ಯಂಗ್ಸ್ಟರ್ಸ್ಗೂ ಸಹಾಯ ಆಗುವಂಥ ಒಂದು ಸರ್ಕಾರವನ್ನು ನಾವು ರೂಪಿಸ್ಬೇಕು. ಹಾಗೆ ನಮ್ಮ ಒಂದು ಚುನಾವಣೆ ವ್ಯಾಪ್ತಿಯಲ್ಲಿ ಬರುವಂಥ ಯಾರೆಲ್ಲ ಅಭ್ಯರ್ಥಿಗಳಿರ್ತಾರಲ್ಲ, ಆ ಅಭ್ಯರ್ಥಿಗಳಲ್ಲಿ ಪಕ್ಷ ಮಾತ್ರ ನೋಡದೆ ಆ ಅಭ್ಯರ್ಥಿಯ ಆ್ಯಕ್ಟಿವಿಟೀಸ್ ನೋಡಬೇಕು. ಅವ್ರು ಹೇಗಿದ್ದಾರೆ, ಆ ಒಂದು ಲಿಮಿಟ್ಸಲ್ಲಿ ಯಾವ ಥರ ಕೆಲಸ ಮಾಡ್ತಿದ್ದಾರೆ, ಅವರ ಒಂದು ಆ್ಯಕ್ಟಿವಿಟೀಸ್ ಏನಿದೆ ಅಂತ ನೋಡಿ ಆ ವ್ಯಕ್ತಿ ನಮಗೆ ಓಕೆನಾ, ಆ ವ್ಯಕ್ತಿ ನಮ್ಗೆ ಅರ್ಹ ಆಗಿದ್ದರೆ ಖಂಡಿತವಾಗ್ಲೂ ನಾವು ಅಂಥ ವ್ಯಕ್ತಿ ವೋಟ್ ಮಾಡಿದ್ರೆ ತಪ್ಪಿಲ್ಲ. ಓಕೆ, ನೀವು ಒಬ್ಬ ಯುವ ಪ್ರಜೆಯಾಗಿರೋದ್ರಿಂದ ನಿಮ್ಮೊಂದು ಪ್ರಶ್ನೆ, ಈಗಿನ ಯುವಕರು ಚುನಾವಣೆ ಅಥವಾ ಒಂದು ಮತದಾನ ಮಾಡೋದು ವಿಚಾರವಾಗಿರ್ಬೋದು, ಓವರಾಲ್ ರಾಜಕೀಯ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರದಲ್ಲಿ ಹಿಂದೆ ಇರ್ತಾರೆ ಯಾಕೆ ಅಂತ? ಸಹಜವಾಗಿ ಈಗ ಮುಂಚೆ ಇದ್ರು ಹೌದು ಸರ್, ನಾನು ಕೂಡ ರಾಜಕೀಯ ಅಂದರೆ ನಮಗೂ ಅಷ್ಟು ಏನು ಗೊತ್ತಿರಲಿಲ್ಲ. ಬಟ್ ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿ ಅವ್ರನ್ನ ನೋಡಿದಾಗ ಮತ್ತು ಅವರ ಒಂದು ಅಷ್ಟು ಆ್ಯಕ್ಟಿವಿಟೀಸ್ಗಳು ನಾವು ಗಮನಿಸ್ತಾ ಇದ್ದಾಗ ನನಗೂ ಕೂಡ ಒಂದು ರಾಜಕೀಯ ಬಗ್ಗೆ ಒಂದಷ್ಟು ಆಸಕ್ತಿಗಳು ಬಂದಿರೋದು ನಿಜ. ಇದೇ ರೀತಿ ಯಂಗ್ಸ್ಟರ್ಸ್ ಅಂದರೆ ಎಲ್ಲರೂ ಮನಸ್ಸಲ್ಲಿ ಇವತ್ತಿನ ಮುಂದೆ ಹಿಂದಿನ ದಿನಗಳಲ್ಲಿ ಹೋಲಿಸ್ಕೊಂಡ್ರೆ ಇವತ್ತು ಎಷ್ಟೋ ಜನ ಪರವಾಗಿಲ್ಲ ಸರ್, 70% ಅಷ್ಟು ಯೂತ್ಸ್ ಇವತ್ತು ರಾಜಕೀಯದ ಬಗ್ಗೆ ಇನ್ವಾಲ್ವ್ ಆಗಿದ್ದಾರೆ. ಸೊ ಅವರಿಗೆ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅನ್ನೋದು
ಮತ್ತು ಇವತ್ತಿನ ದಿನಗಳ ಎಲ್ಲರೂ ಎಜುಕೇಟೆಡ್ ಆಗ್ತಿರೋದ್ರಿಂದ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಇವತ್ತು ಅವರೇ ಸಹಜವಾಗಿ ಥಿಂಕ್ ಮಾಡ್ತಾರೆ, ಯೋಚನೆ ಮಾಡ್ತಾರೆ, ಮತ್ತು ಯಾವುದು ಬೇಕು ಅನ್ನೋದನ್ನು ಸರಿಯಾಗಿ ಆಯ್ಕೆ ಮಾಡೋದ್ರಲ್ಲಿ ಇವತ್ತಿನ ದಿವಸ ಯಂಗ್ಸ್ಟರ್ಸು ಚೆನ್ನಾಗಿದ್ದಾರೆ ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇದಾಗಿತ್ತು ಇಲ್ಲಿನ ಯುವ ಮತದಾರರ ಮಾತು ಲೋಕಸಭಾ ಚುನಾವಣೆ ಬಗ್ಗೆ, ಹಾಗೆಯೇ ಯಾರಾಗಬೇಕು ಮುಂದಿನ ಪ್ರಧಾನಿ ಅನ್ನೋದ್ರ ಬಗ್ಗೆ. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಜಯಲೈ ಗೋಡ್, ಕರ್ನಾಟಕ ಟಿವಿ, ಬೆಂಗಳೂರು.